ನಗುತ್ತಾ ನಗುತ್ತಾ ಬಾಳು ನೀನು. ನಮಸ್ಕಾರ ಸ್ನೇಹಿತರೆ, ಕಳೆದ 15-16 ವರ್ಷಗಳಿಂದ ಪ್ರತಿ ವರ್ಷ ಸಾವಿರಾರು ಮಕ್ಕಳಿಗೆ 10,000 ಪುಸ್ತಕಗಳು ಅಥವಾ ಪೆನ್ನು ಇತ್ಯಾದಿ ವಸ್ತುಗಳನ್ನು ಪ್ರತಿ ವರ್ಷ ಯಾವುದೇ ರೀತಿಯ ಪ್ರತಿಫಲಾಪೇಕ್ಷೆಗಳಿಲ್ಲದೆ ನಿಸ್ವಾರ್ಥವಾಗಿ ತಾಲೂಕಿನ ಸರ್ಕಾರಿ ಶಾಲಾ ಮಕ್ಕಳಿಗೆ ಅವರ ಭವಿಷ್ಯವನ್ನು ಉಜ್ವಲಗೊಳಿಸಲಿಕ್ಕಾಗಿ ನಿರಂತರವಾಗಿ ಒಂದು ಸೇವೆ ಮಾಡ್ತಿರ್ತಕ್ಕಂತಹ ಹಾಗೂ ಖೋಖೋ ಕ್ರೀಡಾ ಸಂಸ್ಥೆಯ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿ ಮತ್ತು ಖೋಖೋ ಕ್ರೀಡಾ ಸಂಸ್ಥೆಯ ರಾಜ್ಯ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಿರ್ತಕ್ಕಂಥ, ಅದರೊಟ್ಟಿಗೆ ಬಹುಮುಖ್ಯವಾಗಿ ಹೇಳಬೇಕು ಅಂದರೆ ಮಾತೃಶ್ರೀ ಮನೋವಿಕಾಸ ಕೇಂದ್ರ ಶೇಷಾದ್ರಿಪುರ ಬೆಂಗಳೂರು. ಈ ಒಂದು ಕೇಂದ್ರವನ್ನು ಬುದ್ಧಿಮಾಂದ್ಯ ಮಕ್ಕಳಿಗೋಸ್ಕರನೇ ಕಟ್ಟಿ ಇವತ್ತು ಆ ಮಕ್ಕಳ ಮನಸ್ಥಿತಿಯನ್ನು ಬದಲಾಯಿಸಿ ಅವರೆಲ್ರಿಗೂ ಖಂಡಿತವಾಗ್ಲೂ ತ್ರಿವಿಧ ದಾಸೋಹವನ್ನು ನೀಡ್ತಾ ಇದ್ದಾರೆ, ವಸತಿ, ಊಟ, ವಿದ್ಯೆ. ಈ ಎಲ್ಲ ರೀತಿಯಲ್ಲೂ ಆ ಮಕ್ಕಳ ಭವಿಷ್ಯವನ್ನು ರೂಪಿಸಲಿಕ್ಕೆ ಅವ್ರು ಯಾರೂ ಬುದ್ಧಿಮಾಂದ್ರು ಅನ್ನೋ ಮನಸ್ಥಿತಿಲಿ ಇವರು ಅವ್ರನ್ನ ಸ್ವೀಕರಿಸಿಲ್ಲ, ಅವ್ರನ್ನೆಲ್ಲ ಸಹಜವಾಗಿದ್ದಾರೆ ಅನ್ನೋ ಸ್ಥಿತಿನಲ್ಲಿ ಅವರ ಮನಸ್ಸಿನಲ್ಲಿ ಆ ರೀತಿ ಒಂದು ಕಲ್ಪನ್ನು ಹುಟ್ಟಾಕಿ ಇವತ್ತು ಆ ಮಕ್ಕಳಿಗೆ ಆಸರೆಯಾಗಿ ನಿಂತಿರ್ತಕ್ಕಂತಹ, ನಾನಂತೂ ಇಲ್ಲಿನ ತನಕ ಈ ರೀತಿ ಒಬ್ಬ ರಾಜಕಾರಣಿಯನ್ನು ನಾನು ನೋಡಲಿಕ್ಕಿಲ್ಲ. ಖಂಡಿತವಾಗ್ಲೂ ಹೇಳ್ತೀನಿ, ಅಂಥ ಸೇವೆಗಳು ಸಾಕಷ್ಟು ಜನ ಬೇರೆ ಬೇರೆ ರೀತಿಯಲ್ಲಿ ಸ್ವಾರ್ಥಕ್ಕೆ ಮಾಡ್ತಾರೆ, ಬಟ್ ಈ ರೀತಿಯಾಗಿ ಈ ನಿಸ್ವಾರ್ಥ ಸೇವೆ ಸಲ್ಲಿಸ್ತಿರ್ತಕ್ಕಂಥ ಇವ್ರ ಬಗ್ಗೆ ನೀವು ಸಾಕಷ್ಟು ತಿಳ್ಕೊಬೇಕಾಗತ್ತೆ. ಸಮಾಜ ಸೇವಕರಾದಂಥ ಶ್ರೀಯುತ ಲೋಕೇಶ್ವರರವರಿಗೆ 66ನೇ ವರ್ಷದ ಹುಟ್ಟುಹಬ್ಬ. ನಾನು ಕಂಡಂತೆ ಈ ರೀತಿಯ ರಾಜಕಾರಣಿಗಳಾಗ್ಬೋದು, ದುಡ್ಡಿರೋರಾಗ್ಬೋದು, ಇವರೆಲ್ಲ ಪಾರ್ಟಿ ಮಾಡೋದ್ರ ಮೂಲಕ ಎಲ್ಲೋ ಒಂದು ಕಡೆ ಒಂದು ಆ ಹುಟ್ಟುಹಬ್ಬನ ಆಚರಿಸ್ಕೊಳ್ತಾರೆ, ಬಟ್ ಇವರು ಮಕ್ಕಳ ಜೊತೆ ಮಕ್ಕಳಾಗಿ ಆ ಮಕ್ಕಳ ಜೊತೆ ಬೆರೆತು ಅವರಿಗೆಲ್ಲ ಪುಸ್ತಕಗಳು ಸಿಹಿ ಹಂಚಿ ಸಂಭ್ರಮಿಸಿದ್ದು ನನಗಂತೂ ಬಹಳ ಮನಸ್ಸಿಗೆ ಮುಟ್ಟಿತು. ಹಾಗಾಗಿ ನಮ್ಮ ರಾಜ್ಯ ಕಂಡಂಥ ದಕ್ಷ ಪೊಲೀಸ್ ಅಧಿಕಾರಿಗಳಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ. ಆ ಒಂದು ವಿಶೇಷವಾದ ವ್ಯಕ್ತಿತ್ವದ ಲೋಕೇಶ್ವರ್ ಸರ್ಗೆ ನಾನು ನಿಮ್ಮೆಲ್ಲರಲ್ಲೂ ಒಂದು ವಿನಂತಿ ಏನಪ್ಪ ಅಂದರೆ, ಬೆಂಗಳೂರಿನಲ್ಲಿರ್ತಕ್ಕಂಥ ಬುದ್ಧಿವಾಂದ್ಯ ಮಕ್ಕಳನ್ನೇ ಸ್ವಂತ ಮಕ್ಕಳು ಅನ್ನೋ ರೀತಿಯಲ್ಲಿ ಅವ್ರನ್ನ ಪೋಷಣೆ ಮಾಡ್ತಿದ್ದಾರೆ, ಅವ್ರು ಯಾವುದೇ ರೀತಿಯ ಸಂಬಂಧಿಕರಲ್ಲ. ಹೀಗಿರುವಾಗ ನೀವೇನಾದ್ರೂ ತಿಪಟೂರು ತಾಲೂಕಿನ ಜನರು ಇವ್ರಿಗೊಂದೇ ಒಂದು ಅವಕಾಶ ಮಾಡಿಕೊಟ್ಟು ಶಾಸಕರಾಗಿ ನೀವೇನಾದರೂ ಆಯ್ಕೆ ಮಾಡ್ತಂದರೆ ಖಂಡಿತವಾಗ್ಲೂ ಹಿಂದೆಂದೂ ಕೇಳರಿಯದಂಥ ಅಭಿವೃದ್ಧಿನ ಈ ತಾಲೂಕು ಕಾಣುತ್ತೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ನಮ್ಮ ವೈಯಕ್ತಿಕ ಅಭಿಪ್ರಾಯ ಇದಾಗಿರುತ್ತೆ. ಹಾಗಾಗಿ ಇಂಥ ಸಮಾಜ ಸೇವಕರಿಗೆ, ವಿದ್ಯಾವಂತರಿಗೆ ಅವಕಾಶ ಸಿಕ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ಮ ಎಲ್ಲ ಓಟ್ಗಳಿಗೆ ಅವತ್ತೊಂದು ಬೆಲೆ ಸಿಕ್ಕದಂಗೆ ಆಗುತ್ತೆ ಅಂತ ನಾವಾದರೂ ಭಾವಿಸ್ತಾ, ಮತ್ತೊಮ್ಮೆ ಶ್ರೀಯುತ ಲೋಕೇಶ್ವರ ನಿವೃತ್ತ ACP ಇವರಿಗೆ 66ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ದ. ಖಂಡಿತ ಈ ಒಂದು ನಮ್ಮ ಮನವಿಯನ್ನು ತಾಲೂಕಿನ ಜನರು ಮನಸ್ಸಲ್ಲಿಟ್ಕೊಂಡು ಒಂದು ಅವಕಾಶ ಮಾಡಿಕೊಡಿ. ತಾಲೂಕಿನ ಅಭಿವೃದ್ಧಿಗೆ ನಿಮ್ಮೆಲ್ಲರ ಸಹಕಾರ ಈ ಮೂಲಕ ಆಗಲಿ ಅಂತ ನಾನು ಈ ಮೂಲಕ ನಿಮ್ಮೆಲ್ಲರಲ್ಲೂ ಕೋರ್ಕೊಳ್ತೀನಿ. ಧನ್ಯವಾದ. ಹಾಂ ಹಾಂ ಎಲ್ಲ ಥ್ಯಾಂಕ್ಸ್ ಅಲ್ಲ.
ಇಲ್ಲಿ ಎಲ್ಲ ಒಳಗೆ ಇದಾರ ತಗೋ ಇಲ್ಲಿ ಬಾಯಿ ಇಟ್ಕೋ ತಿನ್ಸರಿ ಇವ್ರಿಗೆ ತಿನ್ಸ್ರಿ ತಿಂತಾರೆ ಇವರು ಇವ್ರಿಗೆ ತಿನ್ಸ್ರಿ ತಿನ್ನಿಸ್ತಾರೆ ಖುಷಿಯಾಗಿ ಅಜ್ಜ ತಿನ್ಸಿ ತಿನ್ಬೇಕು ಅವರು ಖುಷಿಯಾಗೆ ತಿಂದ್ರಣ ಮತ್ತೆ ಹೋಗ್ಸ್ಕೊಡ್ತ ಊಟ